ಸ್ವಲ್ಪ ಅಂಕಗಳ ಆಧಾರದಲ್ಲಿ ಈಗಾಗಲೇ ಫೈನಲ್ ಆರಂಭಗೊಂಡಂತೆ 2-1 ಸ್ಪರ್ಧೆ ಇದೆ. ಆರ್ಮಿ 2-1 ಮುನ್ನಡೆಯಲ್ಲಿದೆ. 2-1 ಫೈನಲ್ ಸ್ಪರ್ಧೆಯಲ್ಲಿ 2 ಆರ್ಮಿ ತಂಡಗಳ ಮಧ್ಯೆ ರೋಚಕ ಕದನ ಆರಂಭವಾಗಿದೆ. ನಿಗದಿತ ಸಮಯದಲ್ಲಿ 2 ರಾಷ್ಟ್ರಗಳ ದೊಡ್ಡ ಮೊತ್ತವನ್ನು ಗೆಲ್ಲುವ ತಂಡ ಚಾಂಪಿಯನ್ ಆಗಿ ಮೂಡಿ ಬಂದು ಆರ್ಮಿ ಟ್ರೋಫಿ 2019 ಅಧಿಪತಿಗಳಾಗಿ ದೇರ್ಲಕಟ್ಟೆಯಿಂದ ತೆರಳುತ್ತಾರೆ. ದ್ವಿತೀಯ ಸ್ಥಾನಿ ತಂಡಕ್ಕೆ 1.5 ಲಕ್ಷಗಳಷ್ಟು ದೊಡ್ಡ ಮೊತ್ತದ ಬಹುಮಾನವೂ ಕೂಡ ಇರುತ್ತದೆ. ಕೂಟದ ಬಲಿಷ್ಠ ಪ್ರಬಲ ತಂಡಗಳನ್ನ ಹೊಡೆದುರುಳಿಸಿದಂತ 2 ಆರ್ಮಿಯ ತಂಡಗಳು ಫೈನಲ್ ನಲ್ಲಿ ಇದೀಗ ಎದುರು ಬದುರಾದರೆ ರೋಚಕ ಕೆಲ ನಿಮಿಷಗಳ ಆಟದಲ್ಲಿ ಅತ್ಯಂತ ವೈಭವಯುತವಾದಂತಹ ಕಬಡ್ಡಿಯ ಕಲಿರ್ಬದವನ್ನ ಕಾಣ್ತಾ ಇದ್ದೇವೆ. ಪ್ರಬಲ ದಾಳಿಗಾರರನ್ನ ಕಂಡಿರತಕ್ಕಂತಹ ಪದ್ಯದಲ್ಲಿ ಸರ್ವ ಸನ್ನದ್ಧವಾಗಿರತಕ್ಕಂತಹ ಫೈನಲ್ ಸನಾಹನಿ ಎದುರಾಳಿ ತಂಡಗಳ ಮಧ್ಯೆ ನಿಯೋಜಿತ ಆಟವನ್ನು ಆಡಿಕೊಳ್ತಾ ಇದೆ. ಫೈನಲ್ ನಲ್ಲಿ ಬಲಿಷ್ಠವಾಗಿರತಕ್ಕಂತಹ ಅತ್ಯಂತ ಶ್ರೇಷ್ಠ ಮಟ್ಟದ ಆಟಗಾರ ಪ್ರಥಮಾರ್ಧದಲ್ಲಿ ಫೈನಲ್ ಅನ್ನು ಕಾಣ್ತಾ ಇದ್ದೇವೆ. ನಾಲ್ಕು 2 ಅಂಕಗಳಿಕೆಯಲ್ಲಿ ಎರಡು ಅಂಕಗಳ ಅಂತರವನ್ನ ಕಾಯ್ದುಕೊಳ್ಳುತ್ತಿರುತ್ತದೆ. ಇಂಡಿಯನ್ ಗ್ರೀನ್ ಆರ್ಮಿ ಹಂತದಲ್ಲಿ ಯೋಜಿತ ಆಟವನ್ನ ಆಡಿಕೊಳ್ತಾ ಇದೆ. 2 ತಂಡಗಳು ಕೂಡ ಫೈನಲ್ ಲೈನ್ ಸಮೀಪದಲ್ಲಿ ಟಕಲ್ ಮಾಡಿದಾಗ ಅಂತರದಲ್ಲಿ 5-2 ಅಂಕಗಳಿಕೆ. ಶ್ರೇಷ್ಠ ಮಟ್ಟದ ಕೂಟದ ನಿರ್ವಹಣೆಯನ್ನು ನೀಡಿ ಮನೆಯ ಮಂದಾರ ಶೆಟ್ಟಿಯವರು ದಯವಿಟ್ಟು ಸ್ಕೋರ್ ಬೋರ್ಡ್ ಬಳಿ ಬರಬಹುದು. ದಯವಿಟ್ಟು ಬನ್ನಿ ಸರ್, ಇಲ್ಲಿ ಇಲ್ಲಿ ಈ ಕಡೆ. ನಿಮಿಷಗಳು ಓಡುತ್ತಿರುವಂತೆ ಸ್ಪರ್ಧಾಕಣದಲ್ಲಿ 7-2 ಪಂದ್ಯವಿದೆ. 5 ಅಂಕಗಳ ಅಂತರದಲ್ಲಿರುವಂತೆ ಸಚಿನ್ ಕುಮಾರ್ ಅವರ ದಾಳಿ. ಅಂಕದೊಂದಿಗೆ ವಾಪಸಾದಾಗ ಏಕಮುಖವಾಗಿರುವ ಪಂದ್ಯದಲ್ಲಿ ಗ್ರೀನ್ ಆರ್ಮಿ ಬಲಿಷ್ಠ ಮುನ್ನಡೆಯೊಂದಿಗೆ
ಹೇಳೋದು ಸರಿ ಬರ್ತಾರ ಅಂತ. ಇನ್ನ ಒಂದು 15 ನಿಮಿಷ ಫೈನಲ್ನಲ್ಲಿ ನಿರೀಕ್ಷಿತ ಮಟ್ಟವನ್ನು ತಲುಪದಿರುವ ಹಾದಿಯಲ್ಲಿ ಪ್ರೇಕ್ಷಕ ವರ್ಗವು ಕೂಡ ನಿರಾಸೆಯನ್ನು ಅನುಭವಿಸಿಕೊಳ್ತಾ ಇದೆ. ಸಮಯ 3:41 ಹಾದಿಯಲ್ಲಿದೆ. ಫೈನಲ್ ಪಂದ್ಯ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಯನ್ನು ಕೆರಳಿಸಬೇಕಾಗಿತ್ತು. ಆದರೆ ಇಲ್ಲಿ ಅದಾಗಲೇ 11 ಅಂಕಗಳ ಅಂತರದಲ್ಲಿ ಗ್ರೀನ್ ಆರ್ಮಿ ಮುನ್ನಡೆಯಲ್ಲಿ ಇರುವಂತೆ 13 ಟಾಸ್ಕ್ ನರೇಗಾಣ ಆಯೋಜಿಸಿರತಕ್ಕಂತಹ ಈ ಕ್ರೀಡಾಕೂಟದಲ್ಲಿ ಈ ಅದ್ವಿತೀಯ ಕ್ರೀಡಾಕೂಟಕ್ಕೆ ಸಂಘಟಕರಾಗಿ ಶ್ರೇಷ್ಠ ಮಟ್ಟದ ಕಬಡ್ಡಿಯನ್ನು ರೂಪಿಸಿಕೊಟ್ಟಂತಹ ಮಹನೀಯರುಗಳು ಯುಟಿ ಇಫ್ತಿಕಾರ್ ಅಲಿ, ಅಶ್ರಫ್ ಮಲಾರ್, ಮೊಯ್ದೀನ್ ಸಮೀರ್ ಇರಾ, ಇಕ್ಬಾಲ್ ಶಮಾ ಗೋಲ್ಡ್, ನವಾಜ್ ನರಿಂಗಾನ, ಹಸೈನರ್ ಪಿಕೆ ಕುಕಾಜೆ ಇವರುಗಳ ಸಾರ್ಥಕತೆಯ ಶ್ರಮದಿಂದಾಗಿ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಇದೀಗ ನಾವುಗಳು ಫೈನಲ್ ಹಂತದಲ್ಲಿದ್ದೇವೆ. ರೆಡ್ ಆರ್ಮಿ ಗ್ರೀನ್ ಆರ್ಮಿ ತಂಡಗಳ ಮಧ್ಯೆ ಇರತಕ್ಕಂತಹ ಪಂದ್ಯದಲ್ಲಿ ಶ್ರೇಷ್ಠ ಮಟ್ಟದ ಆಟವನ್ನ ಕಾಣ್ತಾ ಇದ್ದೇವೆ ಎರಡು ಭಾಗದಲ್ಲಿಯೂ ಕೂಡ. ಆದ್ರೆ ಒಂದಿಷ್ಟು ನಿರಾಸೆಯನ್ನು ಅನುಭವಿಸಿದ್ದಾಗಿದೆ. ಫೈನಲ್ 5:13 ಅನ್ನುವ ಅಂಕಗಳಿಕೆಯಲ್ಲಿ ಪಂದ್ಯದ ರೋಚಕತೆ ಹಿಮ್ಮಡಿಯಾಗಬೇಕಾದ್ರೆ ಒಂದಿಷ್ಟು ಸರಿಸಮಾನದ ಹೋರಾಟವನ್ನು ಸಂಘಟಿಸಬೇಕಾಗಿದೆ. ಪ್ರಥಮ ಕೆಲ ನಿಮಿಷಗಳಲ್ಲಿ ಅಂಕಗಳನ್ನ ಎದುರಾಡಿಗೆ ನೀಡಿದಾಗ ಏಕಮುಖವಾಗಿ ಸಾಗುವಂತ ಸೂಚನೆಯನ್ನು ನೀಡಿದ ಪಂದ್ಯಕ್ಕೆ ಇದೀಗ ತಿರುಗು ಲಭಿಸಿ 7:13 ಅಂತರ ಕುಗ್ಗದಾಗಿದೆ. ಹನ್ನೊಂದು 13 ಎರಡು ಅಂಕಗಳ ಅಂತರಕ್ಕೆ ಇಳಿದಿದೆ. ಗ್ರೀನ್ ಆರ್ಮಿ ವಿರುದ್ಧವಾಗಿ ರೆಡ್ ಆರ್ಮಿ ಇದೀಗ ಬಲಿಷ್ಠತೆಯ ಹಂತವನ್ನು ತಲುಪಿಕೊಳ್ತಾ ಇದೆ. ಹನ್ನೆರಡು 13 ಫೈನಲ್ ಸ್ಪರ್ಧೆಯಲ್ಲಿ ಹೋರಾಟದ ಕಾವು ಏರಿಕೆಯನ್ನು ಪಡೆದುಕೊಳ್ಳಬೇಕಾದರೆ ಅದಾಗಲೇ ಅಂಕಗಳಿಕೆ 12:13 ಸಚಿನ್ ಅವರ ವೇಗದಲ್ಲಿ ಪ್ರಥಮಾರ್ಧದಲ್ಲಿ 12:13 13 ಆಧಾ ಕಿ ಶುರುವಾತ್ ಹೋಗಾ ಅಬ್ ಭಿ 4 ನೈ ಬಜೆ ಹೈ 20 ಮಿನಿಟ್ ಕಿ ದೂರಿ ಹೈ ಅಪ್ರೈಲ್ ಮಹೀನಾ 29 ತಾರೀಖ್ ಪರ್ ಹಮ್ ಪಹುಂಚ ಚುಕೆ ಹೈ ಯಹಾ ತಮಿಳುನಾಡು ಖಿಲಾಡಿ ಹೈ ಆರ್ಮಿ ಕಿ ಗೌತಮ್ ರೈಡ್ ಕರ್ತೆ ಹುವೆ ಈ ಪಂದ್ಯಾಕೂಟವನ್ನ ಯಶಸ್ವಿಗೊಳಿಸಬೇಕಿದ್ರೆ ಅಷ್ಟು ಸುಲಭವಲ್ಲ
ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ತಾರೆಗಳನ್ನ ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಕೇವಲ 6 ಮಂದಿಯ ಈ ಒಂದು ಒಕ್ಕೂಟ ಮಾಡಬೇಕಿದ್ರೆ ಬಹಳಷ್ಟು ಶ್ರಮ ಇದೆ, ಅದಕ್ಕೆ ಪೂರಕವಾದ ಕಾರ್ಯಕರ್ತರ ಬೆಂಬಲ ಇದೆ, ಎಲ್ಲಾ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟಂತಹ ಸರ್ವ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. इस बार ये आपस में पहचान है, आपस में दोस्ती है, लेकिन खेल में ना दोस्ती है ना खून की रिश्ता है. चौदह अंकों की बराबरी पर है फिलहाल परवीन. ಮತ್ತೊಮ್ಮೆ ಗೌತಮ್ ದಾಳಿಯಲ್ಲಿ ಆಖರಿ 5 ಮಿನಿಟ್ ಖೇಲ್ ಬಚೇ ಹೇ. 5 ನಿಮಿಷಗಳಲ್ಲಿ ಇದೀಗ ಈ ಪದ್ಯ ಪೂರ್ಣಗೊಂಡು ಕೇವಲ ಪ್ರಶಸ್ತಿ ಪ್ರಧಾನ ಸಮಾರಂಭ ಬಹಳಷ್ಟು ಚುಟುಕಾಗಿ ನಾವು ನಡೆಸಲಿದ್ದೇವೆ. ಕಾರ್ಯಕ್ರಮ ದ್ವಿತೀಯ ದಿನದ ಸ್ಪರ್ಧೆ ಆರಂಭಗೊಂಡು 12 ಗಂಟೆ ಆಗಿದೆ. ನಿನ್ನೆ ರಾತ್ರಿ ಸಾಯಂಕಾಲ ಸರಿಸುಮಾರು 3:45-4 ಗಂಟೆಗೆ ದ್ವಿತೀಯ ದಿನದ ಸ್ಪರ್ಧೆ ಆರಂಭಗೊಂಡು ನಾವು ಇವಾಗ ಬೆಳಿಗ್ಗೆ ಅದೇ ಸ್ಥಿತಿಗೆ ಬಂದಿದೆ. ಅಂದ್ರೆ 12 ಗಂಟೆಗಳ ಕಾಲ ನಿರಂತರವಾದ ಕಬಡ್ಡಿ. അവസാന ചില നിമിഷങ്ങൾക്കകം പ്രവീണ ഇതിനിടയിലുള്ള ഒരു പോയിന്റ് കൂടി സ്വന്തമാക്കുന്നു. അങ്ങനെ ഈ മത്സരത്തോടുകൂടി മത്സരരംഗം തിരശീല വീഴുമ്പോൾ വേദിയിൽ സമാപന ചടങ്ങ് സമ്മാനങ്ങൾ വിതരണം ചെയ്യുന്ന ഏറ്റവും ചുരുങ്ങിയ പരിപാടിയായിരിക്കും. റെഡ് ആർമി ദി ലീഡിംഗ് ബൈ ദി മാർജിൻ ഓഫ് 2 points. ഇറ്റ് ഈസ് മച്ച് Super take on. Last 3 minutes to go to full time. Vishram ki maang hai. Red Army se bhi yodha ki prashikshak bhi hai. Aur Gautam ki zariye ye kheel aage badhta hua. 16-14, 16-14. इकबाल शमा गोल्ड समीर इरा तमाम आयोजकर्ताओं ने अब सोच विचार पर जुड़े हैं कि अगला बार किस प्रकार की कबड्डी रचाया जाए. लास्ट 2 minutes. ಕೊನೆಯ 2 ನಿಮಿಷಗಳು ಆಖರಿ 2 ಮಿನಿಟ್ಗೆ ಖೇಲ್ ಬಚೆ ಹೇ. ಆಖರಿ ಖಿಲಾಡಿ ಹೇ ಗ್ರೀನ್ ಆರ್ಮೀಸ್ ಹೇ. ಜೋ ಹೇ ಅಜಿತ್ ಔರ್ ಇಸ್ ಬೀಚ್ ಟ್ಯಾಕಲ್ ಹುವಾ ಔರ್ ಹುವಾ ಗ್ರೀನ್. 3 ಅಂಕ ಜಬ್ ಪ್ರಾಪ್ತ ಕರೆಂಗೆ. ರೆಡ್ ಕೆ ಪಾಸ್ 21 ಹೇ, ಗ್ರೀನ್ 15. ಶುರುವಾತಿ ಮೇ ಗ್ರೀನ್ बढ़िया स्थिति पर थे, अभी अभी जब मैच अंत की ओर आ रही है रेड की पलटाफारी है. 21-21, ग्रीन 15, 6 अंकों के अंतर. अब केवल कुछ 1 मिनट, लास्ट मिनट ऑफ द फाइनल मैच.
जी हाँ, सेकंडों की गिनती शुरू की है। कहीं ना जाइए कि मंच पर पहला दूसरा स्थान तो आप जानते हैं, लेकिन कौन सी खिलाड़ी को टूर्नामेंट का सबसे बेहतरीन राइडर अवार्ड मिलेंगे और कौन सी खिलाड़ी को सबसे बेहतरीन डिफेंडर अवार्ड मिलेंगे और ऑलराउंडर खिलाड़ी कौन होगा, ये तीन इंडिविजुअल प्राइजेस। अब कुछ ही क्षण में लंबा विसिल की धुन। जी हाँ, ये इसी के साथ कबड्डी की मैदान अब खाली होगा, फाइनल खेल संपन्न हो चुके हैं। अब मंच पर बख्शीश वितरण कार्यक्रम। ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕೌನ್ಸಲರ್ಗಳು ಎಲ್ಲರೂ ವೇದಿಕೆಗೆ ಬರುವಂತೆ, ಕೌನ್ಸಲರ್ಗಳ ಪ್ರಮುಖರು ನಮ್ಮನ್ನ ಕರೀತಾ ಇದ್ದಾರೆ ವೇದಿಕೆಗೆ ಬರುವಂತೆ.